ಸೆಪ್ಟೆಂಬರ್ 14ರಂದು ಹತ್ರಾಸ್ನಲ್ಲಿ ಠಾಕೂರ್ ಜಾತಿಗೆ ಸೇರಿದ ನಾಲ್ವರು ಪುಂಡರು ಒಟ್ಟಾಗಿ ಹೊಲದಲ್ಲಿ ಮನೀಷಾ ವಾಲ್ಮೀಕಿ ಎಂಬ 19 ವರ್ಷದ ಯುವತಿ ಮೇಲೆ ಅಮಾನುಷ ಹಲ್ಲೆ ನಡೆಸಿ ಅತ್ಯಾಚಾರ ನಡೆಸಿದ ಘಟನೆಯ ವಿರುದ್ಧ ಯಳಂದೂರು ತಾಲೂಕು ಡಿಎಸ್ಎಸ್ ಸಂಘಟನೆ ಮತ್ತು ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಸರ್ಕಾರವನ್ನು ಕೂಡಲೇ ರಾಷ್ಟ್ರಪತಿಗಳು ವಜಾ ಮಾಡಬೇಕೆಂದು ವಿವಿಧ ತಾಲೂಕಿನಾದ್ಯಂತ ಪ್ರತಿಭಟನೆ ನಡೆಸಿ ತಾಲೂಕು ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಸಿ ರಾಜಣ್ಣ ಯರಿಯೂರು, ಸಾಮಾಜಿಕ ಹೋರಾಟಗಾರ ಕಂದಳ್ಳಿ ನಾರಾಯಣ್, ರಾಜೇಂದ್ರ ಯರಗಂಬಳ್ಳಿ, ಮದ್ದೂರು ಚಕ್ರವರ್ತಿ ಇನ್ನೂ ಅನೇಕರು ಭಾಗವಹಿಸಿದ್ದರು. ವರದಿ ಮಂಜುನಾಥ್, ಮದ್ದೂರು. ಠಾಕೂರ್ ಜನಾಂಗಕ್ಕೆ ಸೇರಿದಂತಹ ನಾಲ್ವರು ಗುಂಡರು ಆಕೆಯ ಮೇಲೆ ಆಕೆಯ ಕೈಕಾಲುಗಳನ್ನು ಕಟ್ಟಿ ಮತ್ತೆ ಆಕೆಯ ನಾಲಿಗೆಯನ್ನು ಕತ್ತರಿಸಿ ಹಲ್ಲೆ ಮಾಡಿ ಕೈಕಾಲುಗಳನ್ನು ಮುರಿದು ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಾರೆ. ಈ ಸೆಪ್ಟೆಂಬರ್ 14ರಂದು ಏನು ಕೊಲೆ ಆಯಿತು? ಕೊಲೆ ಆಗಲಿಲ್ಲ, ಆಕೆಯ ಮೇಲೆ ಹಲ್ಲೆ ಮಾಡಿ ಅವರಿಗೆ ಗಾಯಗೊಳಿಸಿ ಪ್ರಾಣ ಇರ್ತದೆ. ನಂತರ ಆಕೆಯನ್ನ ಅಲ್ಲಿನ ಪೊಲೀಸರು ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ದಾಖಲು ಮಾಡಿ ಅವಳು ತನ್ನ ಮೇಲಾದಂತ ಅತ್ಯಾಚಾರವನ್ನ ಹೇಳಬಾರ್ದು ಅಂತೇಳಿ ಆಕೆಯ ನಾಲಿಗೆಯನ್ನ ಕತ್ತರಿಸಿರ್ತಾರೆ. ಆಸ್ಪತ್ರೆಯಲ್ಲಿ ಸೇರಿದಾಗ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಅವರು ಮಹಿಳೆಯರಿಗೆ ರಕ್ಷಣೆ ನೀಡಿದ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಸರ್ಕಾರಕ್ಕೆ ದಲಿತ ವಿರೋಧಿ ಸರ್ಕಾರಕ್ಕೆ ನೋಡ್ತೀನಿ. ಹೆಣ್ಣು ಮಕ್ಕಳಿಗೆ ದೇಶದಲ್ಲಿ ರಕ್ಷಣೆ ಇಲ್ಲ ಅನ್ನೋದ್ರ ಜೊತೆಗೆ ನಮ್ಮೆಲ್ಲಾ ಸರ್ಕಾರಿ ಕಚೇರಿಗಳಲ್ಲೂ ಹೆಣ್ಣು ಮಕ್ಕಳನ್ನ ವಿದ್ಯಾಭ್ಯಾಸ ಓದಿಸಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಿ ಅಂತ ಕಾಯ್ದೆಗಳಿದ್ರು ಸಹ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ಈ ಯಾವುದೇ ತರಹದ ರಕ್ಷಣೆಗಳು ಸಿಕ್ಕಿಲ್ಲ ಅನ್ನೋದಕ್ಕೆ ಉತ್ತರ ಪ್ರದೇಶನೇ ಮಾದರಿ. ಇದು ಉತ್ತರ ಪ್ರದೇಶ ಅಲ್ಲ, ಅತ್ಯಾಚಾರ ಪ್ರದೇಶ ಅದು. ಯಾಕಂದ್ರೆ ಯೋಗಿ ಆದಿತ್ಯನಾಥ ಒಬ್ಬ ಕಾಮುಕರನ್ನ ಓಲೈಸ್ಕೊಂಡು ಅವ್ರ ಪರ ಮಾತಾಡೋಂಥ ವ್ಯಕ್ತಿ ಆತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯವಿಲ್ಲ. ಅತ್ಯಾಚಾರ ಪ್ರದೇಶದ ಮುಖ್ಯಮಂತ್ರಿನೇ ಘೋಷಣೆ ಮಾಡಬೇಕು ಇನ್ನು ಕೇಂದ್ರ ಸರ್ಕಾರ. ಮತ್ತೆ ನಾವು ಎಲ್ಲ ಚಳವಳಿಗಳನ್ನು ಈ ನಾವು ರಾಷ್ಟ್ರಪತಿಗಳು ಕೊಡ್ತಾ ಬರ್ತಿದ್ದೀವಿ. ರಾಷ್ಟ್ರಪತಿಗಳು ಸಹ ಒಬ್ಬ ಕೋಮುವಾದಿ ಪಕ್ಷದಿಂದ ಆಯ್ಕೆ ಆಗಿರೋಂಥ ವ್ಯಕ್ತಿಗಳು, ಅವರಿಂದಲೂ ಸಹ ನಾವು ಕಾನೂನಾತ್ಮಕವಾದ ಯಾವುದೇ ನ್ಯಾಯವನ್ನು ದಕ್ಕಿಸ್ಕೊಳಕ್ ಸಾಧ್ಯ ಇಲ್ಲ. ನಾವೇನಿದ್ರು ಇನ್ನು ನಾವು ವಿಶ್ವಾಸಸಂಸ್ಥೆ ಕದನ ತಟ್ಟಬೇಕಾದ ಅನಿವಾರ್ಯತೆ ಅದ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೊಮ್ಮಗ ಈಗ ಆಲ್ರೆಡಿ ಈ ಕೇಸಿಗೆ ಸಂಬಂಧಪಟ್ಟಾಗ ವಿಶ್ವಾಸಸಂಸ್ಥೆ ಕದನ ತಟ್ಟಿದ್ದಾರೆ. ಇನ್ನಿಂದು ಸ್ಟಾರ್ಟ್ ಆಗುತ್ತೆ. ಈಗ ಇದೇ ಮೋನಿಸಳ ಊರಲ್ಲಿ ನಿನ್ನೆ ಪೊಲೀಸ್ನವ್ರು ಅಟ್ಟಾಡಿಸ್ಕೊಡಿದಾರೆ ಗ್ರಾಮಸ್ಥರು. ಪ್ರತಿಯೊಬ್ಬ ಹೆಣ್ಣು ಮಗಳು ಸುತ್ತ ದೊಡ್ಡ ದೊಡ್ಡ ಕ್ರಮಗಳನ್ನ ಹಿಡ್ಕೊಂಡು ಅಟ್ಟಾಡಿಸ್ಕೊಡ್ತಿದ್ದಾರೆ. ಯಾಕಿಲ್ಲಿ ಪೊಲೀಸ್ನವ್ರು ಹೊಡೆದಿದ್ದಾರೆ ಅಂದ್ರೆ ಸರ್ಕಾರದ ಪರ ನಿಂತಿದ್ದಾರೆ ಅವರು, ನ್ಯಾಯದ ಪರ ನಿಂತಿಲ್ಲ. ಅದಷ್ಟೇ ಕಾರಣಕ್ಕೆ ಪೊಲೀಸ್ನವ್ರನ್ನ ಉತ್ತರ ಪ್ರದೇಶದ ಪೊಲೀಸ್ನವ್ರ ನಾವುಗಳು ಸುತ್ತ ವಿರೋಧಿಸ್ತಾ ಇದ್ದೀವಿ. ಯಾಕಂದ್ರೆ ಮಧ್ಯೆ ಎರಡು ಬ್ಯಾಲೆನ್ಸ್ ಮಾಡಬೇಕಾದಂತ ಕಾನೂನಿನ ತಕ್ಕಡಿನ ಹಿಡ್ಕೊಂಡಿರ್ತಕ್ಕಂತ ಪೊಲೀಸ್ನವರು ಅವ ಒಬ್ಬ ಮಹಿಳೆ ಒಬ್ಬ ಹೆಣ್ಣು ಮಗಳ ಪರ ನಿಲ್ಲದೆ ರಾತ್ರಿ ಸುಟ್ಟಾಕಿ. ಈಗ ನೋಡಿ ಅಲ್ಲೊಬ್ಬ ಪತ್ರಕರ್ತೆ ಅವ್ಳು ದಿಟ್ಟತನದಿಂದ ಹೊರಗಡೆ ಬಂದಂತ ಕೇಸಿದ್ರು. ಉತ್ತರ ಪ್ರದೇಶದಲ್ಲಿ ಸುಮಾರು 90% ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಿರಂತರವಾಗಿ ನಡೀತದೆ. ಯಾವುದೇ ಜಾತಿ ಎಲ್ಲ ಮೀರಿ ನಡೀತದೆ. ಅದರಲ್ಲಿ ಬಹುಪಾಲು ದಲಿತರ ಮೇಲೆ ಹೆಚ್ಚು ನಡೀತದೆ, 60% ಹೆಚ್ಚು ನಡೀತದೆ. ಈಗ ಉತ್ತರ ಪ್ರದೇಶ ನಮ್ಮ ಇಂಡಿಯಾದ ಲೆಕ್ಕದ ಪ್ರಕಾರ 60% ಅತ್ಯಾಚಾರ ನಡೀತಾ ಇರೋದೇ ಉತ್ತರ ಪ್ರದೇಶದಲ್ಲಿ. ಅದರಿಂದ ಅದು ಅತ್ಯಾಚಾರ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ನಾವೀಗೇನು ಈ ಏನು ಇವರು BJP ಸರ್ಕಾರ ಇಡೋ ತನಕ ಯಾವುದೇ ದಲಿತರಿಗಾಲಿ ರೈತರಿಗಾಲಿ ಹೆಣ್ಮಕ್ಳಿಗಾಲಿ ಯಾರಿಗೋ ಯಾವುದೇ ವಿಧವಾದ ಪ್ರೊಟೆಕ್ಷನ್ ಸಿಗಲ್ಲ. ನಾವೇನಿದ್ರು ನಮ್ಮ ನಮ್ಮ ರಕ್ಷಣೆನ ನಾವು ಮಾತಾಡಲೇಬೇಕು, ನಮ್ಮ ನಮ್ಮ ಕಾನೂನ ನಾವು ಕೈಗೆತ್ಕೊಳ್ಳೇಬೇಕು. ರಾಮರಾಜ್ಯ ಅಂತ ಕೇಳ್ತಿದ್ರಲ್ಲ, ಯಾರಿಗೆ ಇಲ್ಲಿ ಕೋಮುವಾದಿಗಳಿದ್ದಾರೆ ನೀವು ಅರ್ಥ ಮಾಡ್ಕೊಳ್ಳಿ. ರಾಮರಾಜ್ಯ ಅಂದ್ರೆ ಉತ್ತರ ಪ್ರದೇಶ, ಇನ್ಯಾವ ರಾಮರಾಜ್ಯ ಅಲ್ಲ ಅದು. ರಾಮನ ಕಾಲದಲ್ಲಿ ಇದ್ದದು ಹಂಗೆ ಹೆಣ್ಣಿಗೆ ಶೋಷಣೆ ಆಯ್ತು, ಹೆಣ್ಣ ಮೇಲೆ ದೌರ್ಜನ್ಯ ಆಯ್ತು, ತನ್ನ ಹೆಣ್ಣು ತಿನ್ನಿಸೋದು ಅನುಮಾನ ಕೊಟ್ಟು ಕಳಿಸಿ ಅದು ಧರಿಸ್ಕೊಂಡ್ರೆ ರಾಮರಾಜ್ಯ. ರಾಮರಾಜ್ಯ ನಮಗೆ ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ಭೀಮರಾಜ್ಯ. ಸಂವಿಧಾನದಲ್ಲಿ ಏನೇನು ಅರ್ಹವಾಗಿದೆ ಅದೇ ಧರಿಸ್ಕೊಂಡು ಭೀಮರಾಜ್ಯ. ಆ ಭೀಮರಾಜ್ಯನ ಅನುಷ್ಠಾನನ 100ಕ್ಕೆ 100ರಷ್ಟು ತರಲಿಲ್ಲ. ಎಲ್ಲ ಜಾತಿಯವರು ಜನಾಂಗದವರು ಒಗ್ಗಟ್ಟಾಗಿ ಇಂಥ ಸನ್ನಿವೇಶಗಳನ್ನ ಹೋರಾಟ ಮಾಡಲಿಲ್ಲ ಅಂದ್ರೆ ನಾಳೆ ಒಂದಿನ ನಿಮ್ಮನೆ ಬಾಗಿಲಿಗೂ ನಿಮ್ಮನೆ ಹೆಣ್ಣು ಮಕ್ಕಳಿಗೂ ಇಂಥ ಕಾಮಿಕರು ಬಂದು ನಿಲ್ದಲ್ಲಿರ್ತಾರೆ, ನಿಮ್ಮ ಮಕ್ಕಳನ್ನು ಅದಕ್ಕೆ ಅತ್ಯಾಚಾರ ಮಾಡೇ ಮಾಡ್ತಾರ, ನಿಮ್ಮನ್ನು ಇಂಥ ಸಂದಿಗ್ಧ ಸ್ಥಿತಿ ನಿಲ್ಲಿಸ್ತಾರ ಅಂತ ನೀವು ಯಾವತ್ತು ಎಚ್ಚೆತ್ತುಕೊಳ್ಳಲ್ಲ.
ಅಲ್ಲಿ ತನಕ ನಮಗೆ ಈ ಸರ್ಕಾರಗಳು ನಮಗೆ ಯಾವುದೇ ತರ ಬೆಂಬಲನ ಕೊಡಲ್ಲ ಅದರಿಂದ ದಯಮಾಡಿ ನೀವು ಇನ್ನಾದರೂ ನೀವು ಇನ್ನೂ ಹೆಚ್ಚು ಹೆಚ್ಚು ಬುದ್ಧಿವಂತರಾಗಿ ವಿಶ್ವನ ಮುಟ್ಟ ಅಂತ ವಿಶ್ವಸಂಸ್ಥರ ತಟ್ಟ ಅಂತ ಶಕ್ತಿಗಳಾಗಬೇಕು ಅಂತ ಕೇಳ್ಕೊಳ್ತಾ ಈಗೇನು ಈ ಅತ್ಯಾಚಾರಿಗಳು ನಾಲ್ಕು ಜನ ಇದ್ದಾರೆ ಅವ್ರನ್ನ ಆಂಧ್ರ ಪ್ರದೇಶದ ಎನ್ಕೌಂಟರ್ ಮಾದರಿ ಕೊಂದಾಕ್ಬೇಕು ಇವ್ರನ್ನ ಅಂತ ಒಬ್ಬ ರೆಡ್ಡಿ ಮಗಳ ಮೇಲೆ ರೆಡ್ಡಿ ಹೆಣ್ಣು ಮಗಳ